ಏನು ಮಾಡೋಣ ಎಲ್ಲ ಈಗ ಈಗಿನ ಬೋಗಸೆ ಅದು. ಸ್ವಾಮಿ, ರೂಪಾಯಿ ನೋಟ್ಗಳು ಇವತ್ತು ನೋಡಿದ್ರೆ ನಮ್ಗೆ ಹೊಟ್ಟೆ ಬರ್ತದೆ. 10 ರೂಪಾಯಿ ನೋಟ್ ಜೋಬಲ್ಲಿ ಇಕ್ಕಂಬಿಟ್ರೆ 3 ದಿನಕ್ಕಾಗಲೇ ಕಸ ಆಗಿರ್ತವೆ. ಆ ನೋಟ್ನು ಅಧ್ವಾನ ಮಾಡಾಕ್ಬಿಟ್ರು. ನೋಟ್ಗಳಂತೂ ಒಂದು ವಾರ ಮಾಡ್ಕೊಂಡು ಅಲ್ಲಿ 2ನೇ ದಿನಕ್ಕೆ ಬಸ್ನವರೆ ತಗೊಳ್ಳ. ಹಳೆ ನೋಟ್ಗಳು ಇವತ್ತು ಗನ್ನಿದ್ದಂಗವೆ. ಅವನು ನೆಟ್ಟಿಂಗ್ ಮಾಡಲಿ ನೋಡಿ, ಈ ಥರ ಈ ಬೋಗಸ್ ಮಾಡ್ಕೊಂಡು ಮಾಡ್ಕೊಂಡು ಏನೋ ಒಂದು ಕಾರಣ ಮಾಡಿಬಿಟ್ಟು ಮಾಡ್ತಾರೆ. ಅಲ್ಲಿ ಬಗಾಸನ ಇಷ್ಟಪಡ್ತೀನಿ, ಹೊರಗಡೆ ದುಡ್ಡೆಲ್ಲ ತಂದು ಹಾಕ್ಬಿಡ್ತೀನಿ ನಮ್ಮ ದೇಶಕ್ಕೆ ಅಂದ್ಬಿಟ್ರು. ಅಷ್ಟೇ, ರಾಮ್ ಅಂದ್ರೆ ಮಾಡಲೇಬೇಕು. ಈಗ ಯಾರೋ ಒಬ್ಬರು ಆ ಟೈಮ್ ಬಂದಾಗ ಆಗುತ್ತೆ. ಕೋರ್ಟು ಆದೇಶ, ಕೋರ್ಟ್ ಆದೇಶ ಕೊಟ್ಟರು ಅವ್ರು ಮಾಡಿದ್ರು. ಹಾಂ, ಕೋರ್ಟ್ ಆದೇಶ ಅವಾಗ ಕೊಟ್ಟಿರಲಿಲ್ಲ, ಕೋರ್ಟ್ ಆದೇಶ ಮಾಡ್ಕೊಂಡ್ರು ಮಾಡಿದ್ರು ಆದ್ರೆ ಆಯಿತು. ಅದೆಲ್ಲ ಒಂದೊಂದು ಪ್ರಾಣಾಯಕ್ಕೆ ಕೊಡ್ತಾವ್ರೆ. ಈಗ ನಾವು ಪುಕ್ಷಾಟೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಯಾವುದೂ ಇಲ್ಲ. ರೈತರುಗಳಿಗೆ ಅದು ಮಾಡ್ತೀವಿ ಅಂತಾರೆ, ಏನಂತಾರೆ, 5,000 ಯಾವುದೂ ಇಲ್ಲ. ಅವ್ರು ಬಂದಾಗ ಹೇಳಿದ್ರು 10 ರೂಪಾಯಿ ಫ್ರೀ ಅಕೌಂಟು, ಫ್ರೀ ಅಕೌಂಟ್ಗೆ ನಿಮ್ಗೆ 5,000 ಹಾಕ್ತಿವ್ರು, 5,000 5,000 ರೂಪಾಯಿ ಇಲ್ಲ. ನಾನು ಲೆಕ್ಕ ಕೊಡೋಣ, ಪಾಣಿದಾರನೇ. 3 ಸಾರಿ ಪಾಣಿದಾರ ಕೊಟ್ಟಿದ್ದು ಇವತ್ತವರೆಗೂ ಇಲ್ಲ. ಹೇಳೋಕ್ಕಷ್ಟೇ ಆಶ್ವಾಸನೆ.